ಕರಾವಳಿ ಸಮಾಚಾರಕ್ಕೆ ಸ್ವಾಗತ. ನಾನು ನಿಮ್ಮ ಅರ್ಜುನ್ ಮಲ್ಯ. ಇದೀಗ ವಾರ್ತೆಗಳು. ಕೇರಳದಿಂದ ಮಕ್ಕಾಕ್ಕೆ ಪಾದಯಾತ್ರೆ ಹೊರಟ ಶಿಹಾಬ್, ಭಕ್ತರ ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅದ್ಧೂರಿಯ ಸ್ವಾಗತ. ಕಾಲ್ನಡಿಗೆಯ ಮೂಲಕ ಕೇರಳದಿಂದ ಮಕ್ಕಾ ಹಜ್ ಯಾತ್ರೆಗೆ ಪ್ರಯಾಣ ಬೆಳೆಸಿರುವ ಮಲಪುರಂನ 30 ವರ್ಷದ ಶಿಹಾಬ್ ಚೊಚ್ಚುರು ಅವರನ್ನು ಜೂನ್ 14 ಮಂಗಳವಾರ ಬೆಳಿಗ್ಗೆ 8 ಗಂಟೆಯ ಸುಮಾರಿಗೆ ಉತ್ತರ ಕನ್ನಡ ಜಿಲ್ಲೆಯ ಗಡಿ ಪ್ರದೇಶದಲ್ಲಿ ಸ್ವಾಗತಿಸಲಾಯಿತು. ಈ ಸಂದರ್ಭದಲ್ಲಿ ಭಟ್ಕಳ ತಾಲೂಕಿನ ಗೊರಟೆ, ಬೆಳ್ಕೆ, ಸರ್ಪನಘಟ್ಟ, ಪುರ್ವರ್ಗ ಮತ್ತು ಉಸ್ಮಾನ್ ನಗರದ ಜನರು ಅದ್ಧೂರಿಯ ಸ್ವಾಗತವನ್ನು ಮಾಡಿಕೊಂಡರು, ಅವರೊಂದಿಗೆ ಹೆಜ್ಜೆ ಹಾಕಿದರು. ಈ ವೇಳೆ ಶಿಹಾಬ್ ಭಟ್ಕಳ ನೂರ್ ಮಸೀದಿಯನ್ನು ತಲುಪಿದರು. ಯುವಕ ಶಿಹಾಬ್ನನ್ನು ಭೇಟಿ ಮಾಡಲು ನೂರಾರು ಜನರು ನೂರ್ ಮಸೀದಿಯಲ್ಲಿ ಜಮಾಯಿಸಿದರು. ಭಟ್ಕಳ ತಂಜೀಮ್ ಕಾರ್ಯದರ್ಶಿ ಜಿಲಾನಿ ಶಾಬಂದ್ರಿ, ಮುಸ್ಲಿಂ ಯೂತ್ ಫೆಡರೇಷನ್ ಅಧ್ಯಕ್ಷ ಅಜಿಜುರ್ ರೆಹಮಾನ್, ರುಕ್ಮುದ್ದೀನ್ ನಕ್ವಿ, ನೂರ್ ಮಸೀದಿಯ ಖತೀಬ್ ಮತ್ತು ಇಮಾಮ್ ಮೌಲಾನಾ ಅಮೀನ್ ರುಕ್ಮುದ್ದೀನ್ ನಕ್ವಿ, ನೂರ್ ಮಸೀದಿಯ ಅಧ್ಯಕ್ಷ ಆಸಿಫ್ ದಾಮೂದಿ, ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಸಮೀದ್ ಸಿದ್ದಿಕ್ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು. ಕರಾವಳಿ ಸಮಾಚಾರ ನ್ಯೂಸ್.